ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರೇಮ ರೆಸಿಪೀಸ್. ಇವತ್ತಿನ ಸ್ಪೆಷಲ್ ನೋಡಿ, ಮಸೊಪ್ಪು ಸಾರು. ಮಸೊಪ್ಪು ಸಾರು ಅಂದ್ರೇ ಎಷ್ಟು ಆರೋಗ್ಯ ಅನ್ನೋದು ಎಲ್ಲರಿಗೂ ಗೊತ್ತಿದ್ದೇ ಇರುತ್ತಲ್ವಾ. ಅದರಲ್ಲೂ ರುಚಿ ಸಹ ತುಂಬ ಚೆನ್ನಾಗಿರುತ್ತೆ. ಈ ಮಸೊಪ್ಪು ಸಾರನ್ನು ಯಾವುದು ಗ್ರೈಂಡ್ ಮಾಡಿದೆ ಆಗಿಂದ ಆಗಲೇ 10 ನಿಮಿಷದಲ್ಲಿ ಈಸಿಯಾಗಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಬನ್ನಿ, ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಸ್ಟೋವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 150 ಗ್ರಾಮಷ್ಟು ತೊಗರಿಬೇಳೆ ನೀಟಾಗಿ 1-2 ಸಲ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸೊಪ್ಪು ನೋಡಿ, ನಾನು ಪಾಲಕ್ಕು ಮತ್ತು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಬೆರಕೆ ಸೊಪ್ಪು ಅಥವಾ ಸಕೋತಿ ಸೊಪ್ಪು, ನಿಮ್ಗೆ ಯಾವುದು ಇಷ್ಟನೋ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಈ ಸೊಪ್ಪನ್ನು ನಾನು 1-2 ಸಲ ಉಪ್ಪು ಹಾಕಿರೋವಂಥ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಉಪ್ಪು ಹಾಕಿ ನೀರಲ್ಲಿ ವಾಶ್ ಮಾಡೋದ್ರಿಂದ ಅದರಲ್ಲಿರೋ ಡಸ್ಟೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಅದಾದ ನಂತರ ಈಗ ನಾನು 1 ದೊಡ್ಡ ಸೈಜಿನ ಈರುಳ್ಳಿನ ಉದ್ದುದ್ದಕ್ಕೆ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿ ಹಾಕ್ತಿದ್ದೀನಿ. ಇದು ಬೇಗ ಬೆಂದೋಗುತ್ತಲ್ವ, ಅದರಿಂದ ದಪ್ಪಕ್ಕೆ ಕಟ್ ಮಾಡಿದ್ದೀನಿ. ಅದಾದ ನಂತರ ಖಾರಕ್ಕೆ ನಾನು 10 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ಮಸೊಪ್ಪು ಸಾರು ಅಂದರೆ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ನಂತರ ನೋಡಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ. ಈಗ ಟೊಮೊಟೊ, 3 ಟೊಮೊಟೊನ 4-4 ಪೀಸಸ್ಸಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ನೋಡಿ, ಬೇಳೆ ಬೇಗ ಬೇಯೋದಕ್ಕೋಸ್ಕರ 1 ಸ್ಪೂನಷ್ಟು ಆಯಿಲನ್ನು ಹಾಕ್ತಿದ್ದೀನಿ. ಆಯಿಲ್ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ, ಹಾಗೆ ಬೇಳೆ ಕಟ್ಟೂ ಸಹ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನಂತರ ನೋಡಿ, ಈಗ ಕುಕ್ಕರ್ ಲಿಟ್ಟನ್ನು ಕ್ಲೋಸ್ ಮಾಡಿ ನಾನೊಂದು 3 ವಿಸಿಲ್ ಕೂಗಿಸ್ಕೊಳ್ತೀನಿ. ನಮಗೆ ಬೇಳೆ ಸಾಫ್ಟಾಗಿ ಬೇಯಬೇಕು. ಓಕೆ, 3 ವಿಸಿಲ್ ಆಯಿತು. ಈಗ ಓಪನ್ ಮಾಡಿ ನೋಡ್ತಿದ್ದೀನಿ. ನೋಡಿದ್ರಲ್ಲ, ಬೇಳೆ ಸಾಫ್ಟಾಗಿ ಬೆಂದಿದೆ. ಹಾಗೆಯೇ ಈ ಬೇಳೆ ಕಟ್ಟಿದೆ ಅಲ್ವಾ, ಆ ಬೇಳೆ ಕಟ್ಟನ್ನು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಅಂದರೆ ಈ ನೀರೆಲ್ಲ ಪೂರ್ತಿಯಾಗಿ ಸಪ್ರೇಟ್ ಮಾಡ್ಕೊಳ್ಬೇಕು. ನೋಡಿ, ನಂತರ ಈಗ ಇದು ಪೂರ್ತಿಯಾಗಿ ತೆಗೆದು ಪಕ್ಕದಲ್ಲಿಟ್ಕೊಂಡು ಇದನ್ನು 1 ಮಸಿಯ ಕೋಲ್ ತೊಗೊಂಡು ಆ ಕೋಲಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಅದಕ್ಕೂ ಮುಂಚೆ ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಒಂದೇ ಸಲ ಈಗ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಅಂದರೆ ಮಸಿಬೇಕು ಕೈಯಲ್ಲೇ. ನಿಮ್ಮ ಹತ್ರ ಏನಾದರೂ ಈ ರೀತಿ ಮಸಿಯೋಕೋಲ್ ಇಲ್ಲ ಅಂದರೆ ಒಂದು ಸ್ಮ್ಯಾಶರ್ ತೊಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ನೈಸಾಗಿ ಮಾಡಬೇಕು. ನಾನು ಮತ್ತೆ ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಮಾಡಿ ಮಸೊಪ್ಪು ಸಾರು ಮಾಡೋದನ್ನು ತೋರಿಸಿದ್ದೀನಿ. ಎಂಡ್ ಸ್ಕ್ರೀನಲ್ಲಿ ಆ ವಿಡಿಯೋನೂ ಹಾಕ್ತೀನಿ, ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಂಡು ನೋಡಿ. ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಾಡೋ ಮಸೊಪ್ಪು ಸಾರು ಸಹ ತುಂಬ ಚೆನ್ನಾಗಿರುತ್ತೆ. ಅಂದರೆ ಬೇಗ ಏನಾದರೂ ಮಾಡಬೇಕು, ಆದರೆ ಆರೋಗ್ಯವಾಗಿರಬೇಕು ಅಂದರೆ ಈ ಸಾರನ್ನು ಮಾಡ್ಕೊಳ್ಬೋದು. ಈಗ ಆ ಬೇಳೆ ಕಟ್ಟಿದೆಯಲ್ಲ, ಅದನ್ನು ಇದರಲ್ಲಿ ಸೇರಿಸ್ಕೊಳ್ತಿದ್ದೀನಿ. ನಿಮಗೇನಾದರೂ ಬೇಳೆ ಕಟ್ಟು ನೀರು ಮಿಕ್ತು ಅಂದರೆ ಅದರಲ್ಲಿ ನೀವು ರಸಮನ್ನ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ತಿದ್ದೀನಿ. ನನಗೆ ಪೂರ್ತಿ ಬೇಕಾಗುತ್ತೆ, ಅದರಿಂದ ಎಲ್ಲನೂ ಹಾಕ್ಕೊಂಡಿದ್ದೀನಿ. ನೋಡಿ, ಅಂದರೆ ಜಾಸ್ತಿ ನೀರಾಗೂ ಅಲ್ಲ, ಹಾಗಂತ ಜಾಸ್ತಿ ಗಟ್ಟಿನೂ ಅಲ್ಲ, ಆ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಪರ್ಫೆಕ್ಟಾಗಿದೆ. ಇದನ್ನು ಸೈಡಲ್ಲಿ ಇಟ್ಕೊಂಡು ಈ ಸಾರಿಗೆ ಒಗ್ಗರಣೆನೂ ಹಾಕ್ಕೊಳ್ಳೋಣ. ಸ್ಟೌ ಮೇಲೆ 1 ಚಿಕ್ಕ ಪ್ಯಾನ್ ಇಟ್ಟಿದ್ದೀನಿ. 1 ಸ್ಪೂನಷ್ಟು ಆಯಿಲನ್ನು ಹಾಕ್ತಿದ್ದೀನಿ. ನೋಡಿ, ಈ ಆಯಿಲ್ ಬಿಸಿಯಾಗಿದ್ದೇನೆ, ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ನೋಡಿ, ಈ ಸಾಸಿವೆ ಚೆನ್ನಾಗಿ ಸಿಡಿಬೇಕು, ಇಲ್ಲ ಅಂದರೆ ನಮಗೆ ಸಾಸಿವೆ ಕಹಿ ಬಂದುಬಿಡುತ್ತೆ. ಅದರಿಂದ ಸಾಸಿವೆ ಸಿಡಿದ ನಂತರ 1 ಈರುಳ್ಳಿನ, ಅಂದರೆ ಚಿಕ್ಕ ಈರುಳ್ಳಿ ಒಂದನ್ನು ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ನಂತರ ಈಗ 1 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತೀನಿ. ನೀವು ಬೇಕು ಅಂದರೆ ಈ ಜಾಗದಲ್ಲಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಿನೂ ಫ್ರೈ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ತುಪ್ಪದಲ್ಲೂ ಒಗ್ಗರಣೆ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಫೈನಲಿ ಒಗ್ಗರಣೆ ರೆಡಿ ಆಯಿತು. ಇದನ್ನು ನಾನು ಸಾರಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಓಕೆ ನೋಡಿ, ಈ ಸಾರನ್ನು ನಾವು ಸಿಮ್ಮಲ್ಲಿ ಇಟ್ಕೊಂಡು ಸ್ಟೌವು ನೀಟಾಗಿ 1-5 ನಿಮಿಷ ಬೇಯಿಸ್ಕೊಳ್ಳೋಣ. ಇದು ಜಾಸ್ತಿ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ, ನೀರಾಗಿದ್ದರೂ ಚೆನ್ನಾಗಿರಲ್ಲ. ಮೀಡಿಯಮ್ಮಾಗಿ ಮಾಡಿಕೊಂಡ್ರೆ ನಿಮಗೆ ಮುದ್ದೆ, ರೈಸು ಮತ್ತು ಚಪಾತಿ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ನೋಡಿ, ಚೆನ್ನಾಗಿ ಈಗ ಕುದಿ ಬರ್ತಿದೆ. ಈಗ ನಾನು ಸ್ಟೌವನ್ನು ಆಫ್ ಮಾಡ್ಕೊಳ್ತೀನಿ. ಫೈನಲಿ ನಮಗೆ ಮಸೊಪ್ಪು ಸಾರು ರೆಡಿ ಆಯಿತು.
ನೋಡಿ ಫ್ರೆಂಡ್ಸ್, ಹಳ್ಳಿಗಳಲ್ಲಿ ನಮಗೆ ಸೇಮ್ ಇದೇ ರೀತಿ ಮಾಡ್ತಾರೆ. ಅದು ಫ್ರೆಶ್ ಆಗಿರೋ ಅಂಥ ಸೊಪ್ಪನ್ನು ತೊಗೊಂಬಂದು ಮಾಡ್ತಾರೆ. ಹೇಗಿರುತ್ತೆ ಅಂತೀರಾ ನೋಡಿ. ನಾನು ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಹಾಕ್ಕೊಳ್ತಿರೋದು ಮಾವಿನಕಾಯಿ ಉಪ್ಪಿನಕಾಯಿ. ನಾನು ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ನಿಂಬೆಹಣ್ಣು ಉಪ್ಪಿನಕಾಯಿ ಎರಡನ್ನು ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೋಡಿ ಸ್ವಲ್ಪ ಸಾರನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ರೈಸು ಮತ್ತು ಬಿಸಿ ಬಿಸಿ ಸಾರು, ಒಳ್ಳೆ ಕಾಂಬಿನೇಷನ್ ಅಲ್ವಾ? ನೋಡ್ತಿದ್ರೆ ನಿಮಗೂ ಮಾಡ್ಕೊಳ್ಬೇಕು ಅನ್ನಿಸ್ತಿದೆಯಾ? ಹಾಗಿದ್ರೆ ಈಗಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಪ್ರೇಮ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.